ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಯಾವ ರೀತಿಯಾಗಿ ಈ ಥರ ನೀವು ಕೂಡ ಒಂದು ವೀಡಿಯೋಸ್ನ ಎಡಿಟ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಅದರಿಂದಾಗಿ ನಾವು ಮುಂದೆ ಹಾಕೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ. ಬನ್ನಿ ಫ್ರೆಂಡ್ಸ್, ಈ ಒಂದು ವೀಡಿಯೋನ ಶುರು ಮಾಡೋಣ. ಗಾಯ್ಸ್, ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ಒಂದು ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಈ ಥರ ಎಂಟರ್ಪ್ರೈಸಸ್ ಬಂದಿದೆ ಇಲ್ಲಿ. ಇವಾಗ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 16:9 ರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಎಂಟರ್ಪ್ರೈಸಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋಟೋಸು ಮತ್ತು ವೀಡಿಯೋಸು ಇಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿಂದ ನೀವು ಒಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಸ್ವಲ್ಪ ಇಲ್ಲಿ ಜೂಮ್ ಮಾಡಿಕೊಂಡು ಇಲ್ಲಿ ಒಂದು ಕರೆಕ್ಟ್ ಸೈಜ್ಗೆ ಸೆಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸೆಟ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಡ್ರ್ಯಾಗ್ ಮಾಡಿ, ರೈಟ್ಗೆ ಡ್ರ್ಯಾಗ್ ಮಾಡಿ ಒಂದು ಟೈಮಿಂಗ್ನ ಸೆಟ್ ಮಾಡ್ಕೊಳ್ಳಿ. ಓಕೆ, ನಾನು ಒಂದು ಟೈಮಿಂಗ್ನ ಸೆಟ್ ಮಾಡಿದ್ದೀನಿ. ನಂತರ ನೀವು ಇಲ್ಲಿ ಒಂದು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಗ್ರೀನ್ ಸ್ಕ್ರೀನ್ ವೀಡಿಯೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಎಲ್ಲ ಗ್ರೀನ್ ಸ್ಕ್ರೀನ್ ವೀಡಿಯೋಸ್ ಯಾವ್ಯಾವ ಯೂಸ್ ಮಾಡಿರ್ತೀನಿ ಇದರಲ್ಲಿ ಎಲ್ಲ ಈ ವೀಡಿಯೋಸು ಮತ್ತು ಫೋಟೋಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ನಾನು ಒಂದು ಗ್ರೀನ್ ಸ್ಕ್ರೀನ್ ವೀಡಿಯೋನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಸೈಜ್ನ ದೊಡ್ಡದು ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಬ್ಲೆಂಡಿಂಗ್ ಅನ್ನೋ ಆಪ್ಷನ್ ಬರುತ್ತೆ. ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿದ್ರೆ ಓಕೆ, ಬ್ಲೆಂಡಿಂಗ್ ಆಫ್ ಆಯಿತು. ಇವಾಗ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಲೇಯರ್ ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಎಫೆಕ್ಟ್ ಮೇಲೆ ಬಂದುಬಿಟ್ಟು ಇಲ್ಲಿ ಒಂದು ಬೇಸಿಕ್ ಎಫೆಕ್ಟ್ ಮೇಲೆ ಬಂದುಬಿಟ್ಟು ನೀವು ಇದು ಬ್ಲರ್ ಆಪ್ಷನ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಇದನ್ನು ಈ ಥರ ಪೂರ್ತಿಯಾಗಿ ಒಂದು ಬ್ಲರ್ ಮಾಡ್ಕೊಳ್ಳಿ. ಇದನ್ನು ಕೂಡ ಡ್ರ್ಯಾಗ್ ಮಾಡಿ ಮತ್ತು ಟೈಮಿಂಗ್ನ ಪೂರ್ತಿಯಾಗಿ ಇಟ್ಕೊಳ್ಳಿ. ನಂತರ ನೀವು ನಾನು ಸ್ವಲ್ಪ ಈ ಬ್ಲರ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೆಟ್ಟಿಂಗಲ್ಲಿ ಬಂದುಬಿಟ್ಟು ನೀವು ನಿಮಗೆ ಬ್ಲರ್ ಎಷ್ಟು ಬೇಕಾಗುತ್ತೋ ಅಷ್ಟು ಬ್ಲರ್ನ ಸೆಟ್ ಮಾಡ್ಕೋಬೋದು ನೀವು. ಓಕೆ, ನಾನು ಸೆಟ್ ಮಾಡ್ಕೊಂತ ಇದ್ದೀನಿ. ಮತ್ತು ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಫೋಟೋಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಒಂದು ಫೋಟೋ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಈ ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಬ್ಯಾಕ್ಗ್ರೌಂಡ್ ಎರೇಜ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಬ್ಯಾಕ್ಗ್ರೌಂಡ್ ಯಾವ ರೀತಿ ಎರೇಜ್ ಮಾಡೋದಂತ ಗೊತ್ತಿಲ್ಲ ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅಲ್ಲೋಗಿ ಚೆಕ್ ಮಾಡಿ. ಓಕೆ, ಈ ಫೋಟೋನ ಕೂಡ ನಾವು ಒಂದು ಟೈಮಿಂಗ್ನ ಸೆಟ್ ಮಾಡೋಣ. ಓಕೆ, ಇವಾಗ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ಗ್ರೀನ್ ಸ್ಕ್ರೀನ್ ವೀಡಿಯೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮತ್ತೆ ಒಂದು ಗ್ರೀನ್ ಸ್ಕ್ರೀನ್ ವೀಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ಇಲ್ಲಿ ಕ್ರೋಮಾ ಕೀ ಮೇಲೆ ಬಂದುಬಿಟ್ರೆ ಇಲ್ಲಿ ಕ್ರೋಮಾ ಕೀನ ಆನ್ ಮಾಡಿದ್ರೆ ನಿಮಗೆ ಒಂದು ಗ್ರೀನ್ ಸ್ಕ್ರೀನ್ ಹೊರಟೋಗುತ್ತೆ. ಓಕೆ, ಇವಾಗ ನೀವು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ಗ್ರೀನ್ ಸ್ಕ್ರೀನ್ ವೀಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಈ ಒಂದು ಗ್ರೀನ್ ಸ್ಕ್ರೀನ್ ವೀಡಿಯೋನ ಇಲ್ಲಿ ಕೆಳಗಡೆ ಲೇಯರ್ ಮೇಲೆ ಬಂದುಬಿಟ್ಟು ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಬಂದುಬಿಟ್ಟು ಒಂದು ಸ್ಕ್ರೀನ್ ಟ್ಯಾಪ್ ಮಾಡಿದ್ರೆ ಬ್ಲ್ಯಾಕ್ ಸ್ಕ್ರೀನ್ ಔಟ್ ಹೋಗುತ್ತೆ. ಇವಾಗ ನೀವು ಇದು ಎಲ್ಲಿ ಬೇಕಾದಲ್ಲಿ ಬೇಕಾದರೆ ಎಲ್ಲಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನಾನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡುಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ. ಓಕೆ, ಡುಪ್ಲಿಕೇಟ್ ಮಾಡ್ಕೊಂಡಾಯ್ತು. ಇವಾಗ ಇದನ್ನು ಕೂಡ ನೀವು ಈ ಥರ ಸೆಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸೆಟ್ ಮಾಡಿದ್ದೀನಿ. ಓಕೆ, ಇವಾಗ ನೀವು ಇಲ್ಲಿ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಒಂದು ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು.
ಓಕೆ, ಈ ಫೋಟೋನ ನೀವು ಎಲ್ಲಿ ಬೇಕಾದರೂ ಸೆಟ್ ಮಾಡಿ. ನಾನು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಕೆಳಗಡೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಬಂದುಬಿಟ್ಟು ನೀವು ಒಂದು ಲೈಟಿನ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ. ಓಕೆ, ನೋಡ್ಬೋದು ಈ ಫೋಟೋನ ಕೂಡ ನೀವು ಒಂದು ಪೂರ್ತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಮತ್ತು ನೀವು ಈ ವಿಡಿಯೋಗೆ ಒಂದು ಸ್ಮೋಕಿ ಎಫೆಕ್ಟ್ ಕೊಡಬೇಕಂದ್ರೆ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಒಂದು ಗ್ರೀನ್ ಸ್ಕ್ರೀನ್ ಸ್ಮೋಕ್ ಎಫೆಕ್ಟ್ನ ಹಾಕ್ಕೊಳ್ಬೇಕಾಗುತ್ತೆ. ನೀವು ನಾನು ಎಲ್ಲ ಈ ವಿಡಿಯೋದಲ್ಲಿ ಯಾವ್ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀನಿ ಎಲ್ಲ ಮೆಟೀರಿಯಲ್ಸು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು. ಓಕೆ, ಇವಾಗ ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ನಾನು ಸೈಜ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಕೆಳಗೆ ನೀವು ಬ್ಲೆಂಡಿಂಗ್ ಅನ್ನೋ ಆಪ್ಷನ್ ಕಾಣುತ್ತೆ. ಇಲ್ಲಿ ಮತ್ತೆ ನೀವು ಸ್ಕ್ರೀನ್ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಈ ಥರ ಆಗುತ್ತೆ. ಓಕೆ, ಫೈನಲಿ ನೀವು ಇವಾಗ ನೋಡ್ಬೋದು ವಿಡಿಯೋ ಯಾವ ರೀತಿಯಾಗಿ ಬಂದಿದೆ ಅಂತ. ಒಂದು ಸ್ವಲ್ಪ ನೋಡೋಣ. ಓಕೆ, ಈ ಥರ ಬಂದಿದೆ. ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಬರುತ್ತೆ, ಇಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಮಾಡಿ. ಓಕೆ, ಇವಾಗ ಓಕೆ, ಮತ್ತು ಇವಾಗ ನೀವು ಈ ವಿಡಿಯೋನ ಶೇರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಸೈಜ್ನ ಸೆಟ್ ಮಾಡ್ಕೊಳ್ಳಿ. ನನಗೆ ಎಚ್ ಡಿಯಲ್ಲಿ ಬೇಕಾಗಿತ್ತು, ಅಷ್ಟೇ ಮಾಡ್ಕೊಡ್ತಾ ಇದ್ದೀನಿ ನಾನು. ನಿಮಗೆ ಬೇಕಾದರೆ ಇಲ್ಲಿ 4K ತನಕ ಒಂದು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸೋದಕ್ಕೆ ಒಂದು ಸ್ಮಾಲ್ ಸೈಜ್ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋನ ಸೇವ್ ಆಗುತ್ತೆ. ಇವಾಗ ವಿಡಿಯೋ ಸೇವ್ ಆಗ್ತಾಯಿದೆ. ಇದುವರೆಗೂ ಈ ವಿಡಿಯೋನ ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಈ ವಿಡಿಯೋ ಒಂದು ಸೇವ್ ಆಗಿದೆ ನಮ್ಮ ಗ್ಯಾಲರಿಯಲ್ಲಿ. ಮತ್ತು ನೀವು ಬ್ಯಾಕ್ ಬಂದುಬಿಟ್ಟು ಇವಾಗ ಮತ್ತು ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು 16:9 ರೇಷನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೀವು ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಕ್ಲಿಪ್ ಗ್ರಾಫಿಕ್ಸ್ ಅಂತ ಮೊದಲನೇ ಆಪ್ಷನ್ ಬರುತ್ತೆ ನಿಮಗೆ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸಸ್ ಬರುತ್ತೆ. ಇಲ್ಲಿ ಇವಾಗ ನೀವು ಗೆಟ್ ಮೋರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಗೆಟ್ ಮೋರ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ನೀವು. ಓಕೆ, ಇವಾಗ ನೀವು ಇಲ್ಲಿ ಮಾಡ್ರನ್ ಮತ್ತು ಸಿಂಪಲ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ನೀವು. ಓಕೆ, ಇವಾಗ ನೀವು ನೋಡ್ಬೋದು ಇಲ್ಲಿ ಫೋಟೋ ಪ್ರಿಂಟ್ ಅಂತ ಬಂದಿದೆ, ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ನೀವು. ಫೈನಲಿ ಓಕೆ ಗೈಸ್, ಫೈನಲಿ ಈ ಥರ ಬಂದಿರುತ್ತೆ ನಿಮಗೆ. ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಕಾಣುತ್ತೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಡೌನ್ಲೋಡ್ ಆಗಿದೆ. ಇವಾಗ ನೀವು ಬ್ಯಾಕ್ ಬಂದುಬಿಟ್ಟು ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಗ್ರಾಫಿಕ್ ಅಂತ ಟ್ಯಾಪ್ ಮಾಡಿದ್ರೆ ನಿಮಗೆ ಇಲ್ಲಿ ಮೊದಲನೇ ಆಪ್ಷನ್ ಕಾಣುತ್ತಿರೋದು ಫೋಟೋ ಪ್ರಿಂಟ್ ಅಂತ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಇಲ್ಲಿ ಮತ್ತೆ ಇದರೊಳಗಡೆ 6 ಆಪ್ಷನ್ಸ್ ಇರುತ್ತೆ, ನೀವು ಬೇಕಾದ ಯಾವುದಾದ್ರೂ ಒಂದು ಚಾಯ್ಸ್ ಮಾಡ್ಕೋಬೋದು. ನಾನು ಒಂದು ಚಾಯ್ಸ್ ಮಾಡ್ತೀನಿ. ಇವಾಗ ನೀವು ನೋಡ್ಬೋದು ಫೈನಲಿ ವಿಡಿಯೋನ ತೋರಿಸ್ತಿದ್ದೀನಿ ನಿಮಗೆ. ಓಕೆ ಗೈಸ್, ಫೈನಲಿ ಈ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮೇನ್ ಇಂಪಾರ್ಟೆಂಟು. ನೀವು ಇನ್ನೂವರೆಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.